क्रांति न्यूज़ स्वागत कांग्रेस न प्रजाध्वनि समावेश के भारत प्रजे शक्ति प्रदर्शन विफल सिद्रामय्य बेंबलिगरु कांग्रेस पक्ष श्रमी होराटी जेडीएस बीजेपी सोल्स कांग्रेस पक्ष सवि इपत्मूर तरली ಕೋಲಾರದಲ್ಲಿ ಆಯೋಜಿಸಿದ್ದ ಪ್ರಜಾಧ್ವನಿ ಸಮಾವೇಶಕ್ಕೆ ನಿರೀಕ್ಷಿಸಿದಷ್ಟು ಜನ ಬರಲಿಲ್ಲ ಆರು ವಿಧಾನಸಭಾ ಕ್ಷೇತ್ರಗಳ ಕಾಂಗ್ರೆಸ್ ಮುಖಂಡರು ಈ ಸಮಾವೇಶಕ್ಕೆ ಕನಿಷ್ಠ ಸಂಖ್ಯೆಯ ಜನರನ್ನ ಸೇರಿಸಲು ಸಾಧ್ಯವಾಗಲಿಲ್ಲ ಈ ಬೆಳವಣಿಗೆಯಿಂದ ಕಾಂಗ್ರೆಸಿಗರು ವಿಚಲಿತರಾಗಿದ್ದರು ಅವರ ಬಿಸಿಯನ್ನ ಕಾಂಗ್ರೆಸಿಗರೇ ಕರೆತಂದ ಕೆಲವು ಅಮಾಯಕ ಜನರು ಅನುಭವಿಸಿದರು ಪ್ರಜಾಧ್ವನಿ ಸಮಾವೇಶಕ್ಕೆ ಎಐಸಿಸಿ ಹಾಗೂ ಕೆಪಿಸಿಸಿ ಮುಖಂಡರು ಬರುತ್ತಾರೆ ಸಿದ್ರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸೇರಿದಂತೆ 16 ಮಂದಿ ಹಿರಿಯ ನಾಯಕರು ಸಮಾವೇಶದಲ್ಲಿ ಭಾಗವಹಿಸುತ್ತಾರೆ ಈಗಲೇ ಹಾಕಿರುವ 45,000 ಕುರ್ಚಿಗಳು ಸಾಕಾಗುವುದಿಲ್ಲ ತಲಾ ಒಂದು ಕ್ಷೇತ್ರಕ್ಕೆ 10,000 ಮಂದಿಯಂತೆ ಸೋಮವಾರ 60,000 ಜನರು ಸಮಾವೇಶಕ್ಕೆ ಜಮಾವಣೆ ಆಗುತ್ತಾರೆ ಈಗಂತ ಭಾನುವಾರ ಸಮಾವೇಶದ ಪೆಂಡಾಲ್ ಕೆಳಗೆ ನಿಂತಿದ್ದ ಕಾಂಗ್ರೆಸ್ಸಿಗರು ಸುದ್ದಿಗಾರರಿಗೆ ಮಾಹಿತಿ ಕೊಟ್ಟಿದ್ರು ಕಾಂಗ್ರೆಸ್ಸಿಗರ ಮಾಹಿತಿಯನ್ನ ನಂಬಿಕೊಳ್ಳದ ಪೊಲೀಸರು ಆರು ತಾಲ್ಲೂಕುಗಳ ಕೆಎಸ್ಆರ್ಟಿಸಿ ಡಿಪೋಗಳಿಗೆ ಸಂಪರ್ಕಿಸಿದ್ರು ಭಾನುವಾರ ರಾತ್ರಿ ವೇಳೆಗೆ ಕೆಲವೇ ಬಸ್ಗಳನ್ನು ಮಾತ್ರ ಬುಕ್ ಮಾಡಿರುವ ಅಧಿಕೃತ ಮಾಹಿತಿಯು ಸಿಕ್ಕ ನಂತರ ಪೊಲೀಸರು ನಿಟ್ಟುಸಿರು ಬಿಟ್ರು ಸೋಮವಾರದ ಸಮಾವೇಶಕ್ಕೆ ಬರುವ ಜನರ ಸಂಖ್ಯೆಯು 7-8,000 ಮಂದಿಯನ್ನು ಮೀರುವುದಿಲ್ಲ ಎಂಬ ಅಂದಾಜು ಹಿಂದಿನ ರಾತ್ರಿಯೇ ಪೊಲೀಸರಿಗೆ ಖಚಿತವಾಗಿತ್ತು ಪೊಲೀಸರ ನಿರೀಕ್ಷೆಯು ಸುಳ್ಳಾಗಲಿಲ್ಲ ಹಾಗೆಯೇ ಸಮಾವೇಶವನ್ನು ಆಯೋಜಿಸಿದ ಕಾಂಗ್ರೆಸ್ ಮುಖಂಡರ ಅಂದಾಜು ತಪ್ಪಾಗಲಿಲ್ಲ ಸೋಮವಾರದ ಸಮಾವೇಶಕ್ಕೆ ಹಾಕಿದ್ದ ಕುರ್ಚಿಗಳು 10,000 ಸಂಖ್ಯೆಯನ್ನು ಮೀರಲಿಲ್ಲ ಮತ್ತು ಘಟಾನುಗತಿ ಮುಖಂಡರ ಭಾಷಣ ಮುಗಿಯುವವರೆಗೂ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿದ್ದ ಪ್ರಜೆಗಳ ಸಂಖ್ಯೆಯು 4-5,000 ವನ್ನ ದಾಟಿರಲಿಲ್ಲ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯುವವರೆಗೂ ಜಿಲ್ಲೆಯ ಕಾಂಗ್ರೆಸ್ನ ಒಂದು ಬಣದ ಮುಖಂಡರು ಕಸಿವಿಸಿಯನ್ನು ಅನುಭವಿಸುತ್ತಿದ್ದರು ರಾಜ್ಯದ ಕಾಂಗ್ರೆಸ್ ಮುಖಂಡರಿಗೆ ಎದುರಿಗೆ ರಾಜಿಸುತ್ತಿದ್ದ ಖಾಲಿ ಕುರ್ಚಿಗಳ ಬಗ್ಗೆ ಸಂಜಾಯಿಷಿ ಕೊಡಲು ಇವರು ಪರದಾಡುತ್ತಿದ್ದರು ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮೆಯಾಗುತ್ತಾರೆ ಪರಿಶಿಷ್ಟರು ಸಾಗರ ಉಪಾದಿಯಲ್ಲಿ ಬರುತ್ತಾರೆ ಎಂದು ಕೊಚ್ಚಿಕೊಂಡಿದ್ದ ಆ ಸಮುದಾಯದ ಕಾಂಗ್ರೆಸ್ಸಿನ ಸ್ಥಳೀಯ ಮುಖಂಡರ ಬಾಯಿ ಆತಂಕದಿಂದ ಒಣಗಿತ್ತು ಈ ಮಧ್ಯೆ ಸಮಾವೇಶದಲ್ಲಿ ಘಟಾನುಘಟಿಗಳ ಭಾಷಣ ಮುಂದುವರೆದಿತ್ತು ಎದುರಿನ ಶಾಮಿಯಾನ ಕೆಳಗೆ ಕುಳಿತಿದ್ದ ಕೆಲವರು ಖಾಲಿಯಾಗಿದ್ದ ಸಾವಿರಾರು ಕುರ್ಚಿಗಳನ್ನು ಮೊಬೈಲ್ ನಲ್ಲಿ ಚಿತ್ರಿಸುವ ಕೆಲಸದಲ್ಲಿ ನಿರತರಾಗಿದ್ದರು ಆಗ ಸ್ಥಳೀಯ ಕಾಂಗ್ರೆಸ್ಸಿನ ಕೆಲವು ಕಿಡಿಗೇಡಿಗಳಿಗೆ ಪಿತ್ತ ನೆತ್ತಿಗೇರಿತ್ತು ಖಾಲಿ ಕುರ್ಚಿಗಳನ್ನು ಚಿತ್ರಿಸುತ್ತಿದ್ದವರ ಮೊಬೈಲ್ ಗಳನ್ನು ಬಲವಂತವಾಗಿ ಕಿತ್ತುಕೊಂಡು ಕೆಳಗೆಸೆದರು फोटो सर खाली चाली चार ಇವರ ಅಟ್ಟಹಾಸಕ್ಕೆ ಬೆದರಿ ಚಿತ್ರೀಕರಣ ನಿಲ್ಲಿಸಿ ಹೋಗುತ್ತಿದ್ದವರನ್ನ ಕಾಂಗ್ರೆಸ್ ಕಿರಾತಕರು ಓಡಿಸಿಕೊಂಡು ಹೋಗಿ ಎಳೆದಾಡಿದ್ರು
ಕಿಸೆಯಲ್ಲಿದ್ದ ಮೊಬೈಲ್ಗಳನ್ನ ಕಿತ್ತು ಆಚೆಗೆ ಬಿಸಾಡಿದ್ರು. ಈ ಸಂದರ್ಭದಲ್ಲಿ ಕೆಲವರು ಪೊಲೀಸರಿದ್ದ ಕಡೆಗೆ ಹೋಗಿ ರಕ್ಷಣೆಯನ್ನ ಪಡೆದ್ರು. ಈ ದಬ್ಬಾಳಿಕೆಯನ್ನ ನೋಡಿದ ಕೆಲ ಹಿರಿಯ ಕಾಂಗ್ರೆಸ್ಸಿಗರು ಏನೂ ಮಾಡಲಾಗದೆ ಮುಖ ತಿರುಗಿಸಿಕೊಂಡ್ರು. 1.5 ಲಕ್ಷಕ್ಕೂ ಹೆಚ್ಚು ಮಂದಿಯನ್ನ ಸಮಾವೇಶಕ್ಕೆ ಸೇರಿಸುವುದಾಗಿ ಕೊಚ್ಚಿಕೊಂಡಿದ್ದ ಒಂದು ಬಣದ ಕಾಂಗ್ರೆಸ್ಸಿಗರ ಬಂಡವಾಳ ಸೋಮವಾರ ಬದಲಾಯಿತು. ಈ ಬೆಳವಣಿಗೆಯಿಂದ ಮತ್ತೊಂದು ಬಣ ಸಂತೋಷದ ಮೇರೆ ಮೀರಿತ್ತು. ಜಿಲ್ಲಾ ಕಾಂಗ್ರೆಸ್ಸಿನ ಸಾರಥ್ಯವನ್ನ ವಹಿಸಿಕೊಂಡಿದ್ದ ನೂತನ ಅಧ್ಯಕ್ಷ ಮತ್ತು ಕಾರ್ಯಾಧ್ಯಕ್ಷ ನೇತೃತ್ವದ ಪ್ರಥಮ ಸಮಾವೇಶವು ರಾಜ್ಯ ನಾಯಕರ ಎದುರು ಸಪ್ಪೆಯಾಗಿತ್ತು. ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಿಂತು ವೇದಿಕೆ ಎಡಭಾಗದಲ್ಲಿ ಇವರು ಪೆಂಡಾಲ್ ಕೆಳಗಡೆ ಮತ್ತೆ ಪೆಂಡಾಲ್ ಕಡೆ ಚೇರಲ್ಲಿ ಕುಳಿತುಕೊಳ್ಳಬೇಕಲ್ಲ ನಿಂತು ಭಾಷಣಕ್ಕಾಗಿ ವಿನಂತಿಯನ್ನು ಮಾಡ್ತೇವೆ. ಆಸ್ಪತ್ರೆಯಲ್ಲಿ ಭಾಷಣಕ್ಕಾಗಿ ಸಮಯ ಮಾಡ್ತೇನೆ. ಕಾಂಗ್ರೆಸ್ ಪಕ್ಷದೆಲ್ಲ ಗಣ್ಯ ಬೆಲೆ ಏರಿಕೆಯಲ್ಲಿ ಜೀವನ ಕಷ್ಟ ಆಗಿರೋದ್ರಿಂದ ಅವರಿಗೆ ವರ್ಷಕ್ಕೆ 24,000 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ನೀವೆಲ್ಲರೂ ಕೂಡ ಶ್ರಮ ಮಾಡಿ ಹೋರಾಟ ಮಾಡಿ ಜೆಡಿಎಸ್ ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು 2023 ತಲ್ಲಿ